ನಮಸ್ಕಾರ, ಮುಖ್ಯಾಂಶಗಳು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಪರೀಕ್ಷಾ ಪೆ ಚರ್ಚೆ ಸಂವಾದ. ವಿತ್ತ ಸಚಿವ ಪಿಯೂಷ್ ಗೋಯಲ್ ಅವರಿಂದ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಸಾಧನೆ ಪರಾಮರ್ಶೆ, ಹಣಕಾಸು ಸೇವೆ ಬಲವರ್ಧನೆಗೆ ಕ್ರಮ. ಮಾದಕ ವಸ್ತುಗಳ ಕಳ್ಳಸಾಗಣೆ ಮಾರಾಟ ತಡೆಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ, ಎಂಬಿ ಪಾಟೀಲ್. ರೈತರ ಬೆಳೆ ಸಾಲ ಮನ್ನಾ ಯೋಜನೆ 2.9 ಲಕ್ಷ ಖಾತೆಗಳಿಗೆ 1,440 ಕೋಟಿ ರೂಪಾಯಿ ಬಿಡುಗಡೆ. ವಾರ್ತೆಗಳ ವಿವರ. ದೆಹಲಿಯ ತಾಲ್ಕಾತೋರಾ ಸ್ಟೇಡಿಯಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ದೇಶದ ಹಲವು ರಾಜ್ಯಗಳ ವಿದ್ಯಾರ್ಥಿ ಮತ್ತು ಶಿಕ್ಷಕರೊಂದಿಗೆ ಪರೀಕ್ಷಾ ಪೆ ಚರ್ಚಾ 2 ಸಂವಾದ ನಡೆಸಲಿದ್ದಾರೆ. ಪರೀಕ್ಷಾ ಸಮಯ ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಲ್ಲಿ ನಿವಾರಿಸುವ ಉದ್ದೇಶದಿಂದ ಈ ಚರ್ಚಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ಪ್ರಕಾಶ್ ಜಾವಡೇಕರ್, ಈ ಸಂವಾದ ಅತ್ಯಂತ ಉಪಯುಕ್ತ ಹಾಗೂ ಕಳೆದ ವರ್ಷಕ್ಕಿಂತಲೂ ವಿಶೇಷವಾಗಿರಲಿದೆ. ಹಿಂದಿನ ವರ್ಷ ಪರೀಕ್ಷೆಯ ಒತ್ತಡದ ನಿವಾರಣೆ ಕುರಿತು ಪ್ರಧಾನಿ ಚರ್ಚಿಸಿದ್ದರು. ಈ ಕಾರ್ಯಕ್ರಮವನ್ನು 8 ಕೋಟಿಗೂ ಅಧಿಕ ಜನರು ವೀಕ್ಷಿಸಿದ್ದರು ಎಂದರು. ಈ ಬಾರಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ಸಹ ಸಂವಾದದಲ್ಲಿ ಭಾಗಿಯಾಗಲಿದ್ದಾರೆ. ಸ್ಪರ್ಧೆಯ ಮೂಲಕ 1 ಲಕ್ಷ ಜನರಲ್ಲಿ 200 ಮಂದಿ ಆಯ್ಕೆಯಾಗಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವೀಕ್ಷಣೆಯಾಗಲಿದೆ. ಪರೀಕ್ಷೆಯನ್ನು ಆನಂದದಾಯಕವಾಗಿ ಎದುರಿಸುವುದು ಹೇಗೆ ಎಂಬುದರ ಬಗ್ಗೆ ಪ್ರಧಾನಿ ಸಲಹೆ ನೀಡಲಿದ್ದಾರೆ ಎಂದು ಹೇಳಿದರು. ಭಾರತ ಮಾತ್ರವಲ್ಲದೆ ಕುವೈತ್, ನೈಜೀರಿಯಾ, ರಷ್ಯಾ ಸೇರಿದಂತೆ 9ಕ್ಕೂ ಅಧಿಕ ದೇಶಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ ಎಂದ ಪ್ರಕಾಶ್ ಜಾವಡೇಕರ್, ಪೋಷಕರು ಅಂಕಗಳೇ ಬದುಕಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು, ಮಕ್ಕಳು ಶಿಸ್ತುಬದ್ಧ ಅಧ್ಯಯನ ನಡೆಸಲು ಅನುಕೂಲ ಕಲ್ಪಿಸಬೇಕು ಎಂದು ಸಲಹೆ ನೀಡಿದರು. ಇರಾನ್ ಮೇ, ಕತರ್ ಮೇ, ಕುವೈತ್ ಮೇ, ನೈಜೀರಿಯಾ ಮೇ, ಔರ್ ಸೌತ್ ಈಸ್ಟ್ ಏಷ್ಯಾ ಮೇ, ಸಭಿ ಜಗ ಯೇ 9 ದೇಶೋಸೆ ಜಾದಾ ದೇಶೋ ಮೇ ಯೇ ಕಾರ್ಯಕ್ರಮ ಪ್ರಸಾರಿತ ಹೋಗಾ ಔರ್ ಏಕ್ ಸಾತ್ ಲೋಕ್ ದೇಖೆಂಗೆ. ಸ್ಕೂಲೋ ಮೇ ಭಿ ಹೋಗಾ, ಕಾಲೇಜ್ ಮೇ ಭಿ ಹೋಗಾ, ವಿಶ್ವವಿದ್ಯಾಲಯ ಮೇ ಭಿ ಹೋಗಾ, ಔರ್ ಇಸ್ ಬಾರ್ ಕಾಲೇಜ್ ಕೆ ಸ್ಟೂಡೆಂಟ್ಸ್ ಭಿ ಹೈ, ಉನ್ಕೆ ಲಿಯೇ ಭಿ ಪ್ರತಿಸ್ಪರ್ಧಾ ಥಿ. ತೋ ಜೋ ಜೋ ಭಿ ಪರೀಕ್ಷಾ ದೇತೆ ಹೈ ಉಸಿ ತನಾವ್ ಸೆ ಗುಜರ್ತೆ ಹೈ, ಉನ್ಕೋ ತನಾವ್ ಕಮ್ ಕರ್ಕೆ ಆನಂದದಾಯಿ ಪರೀಕ್ಷಾ ಕೈಸೆ ಹೋ, ಇಸ್ ಪರ್ ಪ್ರಧಾನ ಮಂತ್ರಿ ಬೋಲ್ ರಹೆ ಹೈ. ಈ ಪರೀಕ್ಷೆ ಪೆ ಚರ್ಚಾ ಸಂವಾದದಲ್ಲಿ ಪಾಲ್ಗೊಳ್ಳಲು ಆಯ್ಕೆಯಾಗಿರುವ ಮೈಸೂರಿನ ಜೆಎಸ್ಎಸ್ ಫಾರ್ಮಸಿ ಕಾಲೇಜಿನ ದ್ವಿತೀಯ ವರ್ಷದ ಪದವಿ ವಿದ್ಯಾರ್ಥಿನಿ ಚೇತನಾ ಸುರೇಶ್ ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ಮತ್ತು ಪ್ರಬಂಧ ಕಳುಹಿಸುವ ವೇಳೆ ಆಯ್ಕೆಯಾಗುವ ನಿರೀಕ್ಷೆ ಇರಲಿಲ್ಲ. 2 ದಿನಗಳ ಹಿಂದೆ ಆಯ್ಕೆ ಕುರಿತು ಇಮೇಲ್ ಸಂದೇಶ ಬಂದಾಗ ಅಚ್ಚರಿಯಾಯಿತು. ನಂತರ ಆಯ್ಕೆ ದೃಢೀಕರಣ ಕುರಿತು 2 ಸಂದೇಶಗಳು ಬಂದಿದ್ದು ಪ್ರಧಾನಿ ಅವರೊಂದಿಗೆ ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಿರುವುದು ಸಂತಸ ತಂದಿದೆ ಎಂದಿದ್ದಾರೆ. ಕನ್ಫರ್ಮೇಶನ್ ಇಮೇಲ್ ಮತ್ತೆ 25th ಈವ್ನಿಂಗ್ ಇಮೇಲ್ ಎಲ್ಲ ಬಂತು, ಫುಲ್ ಡೀಟೇಲ್ಸ್ ಎಲ್ಲ ಕಳಿಸಿದ್ರು. ಖುಷಿ ಆಗ್ತಾ ಇದೆ. ಇನ್ ದ ಮೀನ್ ಟೈಮ್ ಐ ಆಮ್ ಸೋ ನರ್ವಸ್ ದಟ್ ಯು ನೋ ಮೀಟಿಂಗ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್, ಇಟ್ಸ್ ಅ ಬಿಗ್ ಡೀಲ್. ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಅವರು ನವದೆಹಲಿಯಲ್ಲಿ ಸಾರ್ವಜನಿಕ ಬ್ಯಾಂಕುಗಳ ಸಾಧನೆ ಪರಾಮರ್ಶೆ ನಡೆಸಿದರು. ಈ ಸಂದರ್ಭದಲ್ಲಿ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್, ಹಣಕಾಸು ಸೇವೆಗಳ ಇಲಾಖೆ ಕಾರ್ಯದರ್ಶಿ ರಾಜೀವ್ ಕುಮಾರ್ ಮತ್ತು ಎಲ್ಲ ಬ್ಯಾಂಕುಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಉಪಸ್ಥಿತರಿದ್ದರು. ಸಾರ್ವಜನಿಕ ವಲಯದ ಬ್ಯಾಂಕುಗಳ ಹಣಕಾಸು ಸೇವೆ ಬಲವರ್ಧನೆ ಕುರಿತಂತೆ ಸಮಾಲೋಚಿಸಲಾಯಿತು. ನಂತರ ಮಾತನಾಡಿದ ಪಿಯೂಷ್ ಗೋಯಲ್ ಅವರು, ಸರ್ಕಾರ 4 ಅಂಶಗಳ ಕಾರ್ಯಸೂಚಿ ಹೊಂದಿದ್ದು, ಗುರುತಿಸುವಿಕೆ, ನಿರ್ಣಯ ಕೈಗೊಳ್ಳುವುದು, ಮರು ಬಂಡವಾಳ ಹೂಡಿಕೆ ಮತ್ತು ಸುಧಾರಣೆ, ಇವುಗಳ ಮೂಲಕ ಆರ್ಥಿಕ ಸದೃಢತೆ ಕಾಯ್ದುಕೊಳ್ಳಲು ಬ್ಯಾಂಕುಗಳು ಸಾಲ ನೆರವು ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಎಂದರು. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸಾಲ ನೀಡಿಕೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಿವೆ, ಕೇಂದ್ರದ ಎಲ್ಲ ಸುಧಾರಣೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿವೆ ಎಂದು ಅವರು ಹೇಳಿದರು. ಗವರ್ನಮೆಂಟ್ ಟು ರೀಚ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಫ್ ಎವ್ರಿ ಇಂಡಿಯನ್. ಮಂಗಳೂರು ನಗರವನ್ನು ಪೊಲೀಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುರಕ್ಷತಾ ನಗರವನ್ನಾಗಿ ಮಾಡಿ ತೋರಿಸಿದ್ದಾರೆ. ಇದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಗೃಹ ಸಚಿವ ಎಂಬಿ ಪಾಟೀಲ್ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ.
ಮಂಗಳೂರು ನಗರ ಪ್ರಮುಖ ಶಿಕ್ಷಣ ಕೇಂದ್ರವಾಗಿದ್ದು 1.80 ಲಕ್ಷ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಮಾದಕ ವಸ್ತುಗಳ ಮಾರಾಟ ಮತ್ತು ಬಳಕೆಯನ್ನು ತಡೆಗಟ್ಟಲು ಪೊಲೀಸರು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದಾರೆ. ಪೊಲೀಸ್ ಆಯುಕ್ತರು ಪ್ರತಿ ವಾರ ಫೋನ್ ಇನ್ ಕಾರ್ಯಕ್ರಮ ನಡೆಸಿ ಜನರ ಸಮಸ್ಯೆ ಇತ್ಯರ್ಥಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರು. ಎರಡನೇದಾಗಿ ಇಲ್ಲಿ ಮಂಗಳೂರು ಎಜುಕೇಶನಲ್ ಹಬ್ ಇರೋದ್ರಿಂದ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ಇರೋದ್ರಿಂದ ಸುಮಾರು 1,90,000 ವಿದ್ಯಾರ್ಥಿಗಳು ಕರೀತಾರೆ. ಇವೆಲ್ಲ ಇರೋದ್ರಿಂದ ಸೊ ದೊಡ್ಡ ಪಾಪ್ಯುಲೇಷನ್, ಇವತ್ತು ಸ್ಟೂಡೆಂಟ್ ಪಾಪ್ಯುಲೇಷನ್ ಇರೋದ್ರಿಂದ ಈ ಹಿಂದೆ ಒಂದು ಕಾಲದಲ್ಲಿ ಕೆಲವೊಂದು ಕಡೆ ಇಲ್ಲೆಲ್ಲ ಡ್ರಗ್ಸು ಗಿಗ್ಸುದು ಬಗ್ಗೆ ಇದ್ರ ಬಗ್ಗೆ ಕೇಳಿ ಬರ್ತಾ ಇತ್ತು. ಈಗ ಅದನ್ನು ಕೂಡ ಸೇ ನೋ ಟು ಡ್ರಗ್ಸ್ ಅಂತೇಳಿ ಇವತ್ತೊಂದು ದಿವಸ ಭಾಳ ಹತ್ತಿಕ್ಕುವಂಥ ಒಂದು ಕೆಲಸ ಮಾಡಿದ್ದಾರೆ. ಜನರ ಮಧ್ಯೆ ಗ್ಯಾಪ್ ಭಾಳ ಇರ್ತಾ ಇತ್ತು, ಆ ಗ್ಯಾಪನ್ನು ಇದು ಮಾಡಲಿಕ್ಕೆ ಇವತ್ತೊಂದು ದಿವಸ ಪ್ರತಿ ವಾರ ಅವತ್ತು ಅವರೇನು ಸಮ್ಮಿಶ್ರ ಸರ್ಕಾರ ಅಂದ ಮೇಲೆ ಗೊಂದಲ ಸಮಸ್ಯೆ ಸಹಜ, ಅದನ್ನು ಸಮನ್ವಯ ಸಮಿತಿ ಮುಖಂಡರು ಬಗೆಹರಿಸುತ್ತಾರೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸಮ್ಮಿಶ್ರ ಸರ್ಕಾರದ ಮೇಲೆ ಇವತ್ತು ಸ್ವಲ್ಪ ಗೊಂದಲಗಳಿರುವಂಥದ್ದು, ಸ್ವಲ್ಪ ಇದಾಗುವಂಥದ್ದು ಸಹಜ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ಸಮನ್ವಯ ಸಮಿತಿ ಇದೆ. ಸಮನ್ವಯ ಸಮಿತಿ ಮತ್ತು ಎರಡು ಪಕ್ಷದ ಹೈಕಮಾಂಡ್ ಇದ್ದಾವೆ. ಅದಕ್ಕೆ ನಾವು ಆ ಕೆಲಸ ನಾವು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ. ಲಾರ್ಜರ್ ಇಂಟ್ರೆಸ್ಟ್ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ನಿರ್ಮಿಸಲಾಗಿರುವ ಮುಖ್ಯ ಮಾರುಕಟ್ಟೆ ಪ್ರಾಂಗಣವನ್ನು ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ನಿನ್ನೆ ಉದ್ಘಾಟಿಸಿದರು. ಬಳಿಕ ಅವರು ಮುಂಗಾರು ಫಸಲು ನಷ್ಟವಾಗಿರುವ ರೈತರಿಗೆ ಸಹಕಾರಿ ಸಂಸ್ಥೆಗಳಲ್ಲಿ 1 ಲಕ್ಷ ರೂಪಾಯಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 2 ಲಕ್ಷ ರೂಪಾಯಿ ಹಾಗೂ ಸಕಾಲದಲ್ಲಿ ಹಣ ಮರುಪಾವತಿ ಮಾಡಿದ ರೈತರಿಗೆ 25,000 ರೂಪಾಯಿ ಸಹಾಯಧನ ನೀಡಲಾಗುವುದು. ಈಗಾಗಲೇ 12 ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಎಂದರು. ಹಣ ಆದಷ್ಟು ಬೇಗನೆ ಬಿಡುಗಡೆ ಮಾಡಲಾಗುವುದು ಮತ್ತು ರೈತರು ಸಹ ಋಣಮುಕ್ತ. ನಮ್ಮ ಮುಂಗಾರು ಡಿಡಿ ನ್ಯೂಸ್ನೊಂದಿಗೆ ದೇಶಪಾಂಡೆ. ಮುಂಗಾರು ಹಂಗಾಮಿನಲ್ಲಿ 100 ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಲಾಗಿದ್ದು 16,600 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ 2,436 ಕೋಟಿ ರೂಪಾಯಿಗಳನ್ನು ರಾಜ್ಯದ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದರು. ಹಿಂಗಾರು ಬೆಳೆ ನಾಶವಾಗಿರುವ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಸಮೀಕ್ಷೆ ನಡೆಯುತ್ತಿದೆ. ಈ ವರದಿ ಬಂದ ನಂತರ ಫೆಬ್ರವರಿ ತಿಂಗಳ 2ನೇ ವಾರದಲ್ಲಿ ಮತ್ತೊಂದು ಮನವಿಯನ್ನು ಕೇಂದ್ರಕ್ಕೆ ಸಲ್ಲಿಸುವುದಾಗಿ ಅವರು ಹೇಳಿದರು. ಈಗ ಹಿಂಗಾರು ಬೆಳೆ ಏನು ಹಾಳಾಗಿದೆ ಅದರ ಬಗ್ಗೆ ಜಂಟಿ ಸಮೀಕ್ಷೆ ರಾಜ್ಯದಲ್ಲಿ ನಡೀತಾ ಇದೆ. ಅದು ಬಂದ ನಂತರ ಫೆಬ್ರವರಿ ಮೊದಲೇ ವಾರದಲ್ಲಿ 2019 ಮತ್ತೊಂದು ಮನವಿ ಕೇಂದ್ರ ಸರ್ಕಾರಕ್ಕೆ ಅದರ ಬಗ್ಗೆ ಕೊಡ್ತೇವೆ. ರೈತರ ಬೆಳೆ ಸಾಲ ಮನ್ನಾ ಯೋಜನೆಯಡಿ ಜನವರಿ 28ರವರೆಗೆ ವಾಣಿಜ್ಯ ಬ್ಯಾಂಕ್ ಹಾಗೂ ಸಹಕಾರಿ ಬ್ಯಾಂಕ್ಗಳಲ್ಲಿ ಒಟ್ಟು 2.9 ಲಕ್ಷ ಖಾತೆಗಳಿಗೆ 1,440 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ಸಹಕಾರಿ ಬ್ಯಾಂಕ್ಗಳ 1.4 ಲಕ್ಷ ಸಾಲ ಖಾತೆಗಳಿಗೆ 768 ಕೋಟಿ ರೂಪಾಯಿ ಹಾಗೂ ವಾಣಿಜ್ಯ ಬ್ಯಾಂಕ್ಗಳಲ್ಲಿ 150,125 ಖಾತೆಗಳಿಗೆ 672.5 ಕೋಟಿ ರೂಪಾಯಿ ಬೆಳೆ ಸಾಲ ಮನ್ನಾ ಮೊತ್ತ ಬಿಡುಗಡೆ ಮಾಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರು ಜಿಲ್ಲೆಯ ತಿರುಮಕೂಡಲ ನರಸೀಪುರದ ಗರ್ಗೇಶ್ವರಿ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಿಳೆಯೊಬ್ಬರ ಜೊತೆ ಅನುಚಿತವಾಗಿ ವರ್ತಿಸಿರುವ ಘಟನೆ ವಿವಾದಕ್ಕೆ ಕಾರಣವಾಗಿದೆ. ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜಮಾಲಾರ ಕ್ಷೇತ್ರದಲ್ಲಿ ಜನರ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ, ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ, ಶಾಸಕರು ಕೈಗೆ ಸಿಕ್ಕುತ್ತಿಲ್ಲ ಎಂದು ಕೂಡಲೇ ಕೆಂಡಮಂಡಲರಾದ ಸಿದ್ದರಾಮಯ್ಯ ಆಕೆಯ ಕೈನಿಂದ ಮೈಕ್ ಕಸಿದುಕೊಂಡು ದುಪ್ಪಟ್ಟ ಎಳೆದು ಸುಮ್ಮನೆ ಕುಳಿತುಕೊಂಡಿರುವಂತೆ ಗದರಿಸಿರುವ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಎನ್ಸಿಡಬ್ಲ್ಯೂ ಈ ಬಗ್ಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ರಾಜ್ಯ ಪೊಲೀಸರಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಿದೆ. ಆಯೋಗದ ಅಧ್ಯಕ್ಷೆ ಟ್ವೀಟ್ನಲ್ಲಿ ಕರ್ನಾಟಕ ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆಯಲಾಗುವುದು ಎಂದು ಹೇಳಿದ್ದಾರೆ. ಈ ಬಗ್ಗೆ ಘಟನೆಯನ್ನು ಖಂಡಿಸಿರುವ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅಪಮಾನಿತ್ ಔರ್ ಏಕ್ ತರಹ ಸೇ ಯೇ ಕಾನೂನನ್ ಭಿ ಗುನಾಹ್ ಹೈ ತೋ ಜಿಸ್ ತರಹ ಸೇ ಉಸ್ಕಿ ಬೇಇಜ್ಜತಿ ಕಿ ಹೈ ವೋ ಬಹುತ್ ಹಿ ಗಂಭೀರ್ ಮಾಮಲಾ ಹೈ ಔರ್ ಸಬ್ಕೆ ಆಂಖೋ ಕೆ ಸಾಮ್ನೆ ಹುವಾ ಹೈ ತೋ ಯೇ ಕಾಂಗ್ರೆಸ್ ಕಾ ಮಹಿಲಾಓಂ ಕೆ ಪ್ರತಿ ದೇಖ್ನೆ ಕಾ ರವೈಯಾ ಹೈ.
ಘಟನೆಯ ನಂತರ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ, ವರುಣ ಕ್ಷೇತ್ರದಲ್ಲಿ ನಡೆದ ಸಭೆಯಲ್ಲಿ ಪಕ್ಷದ ಕಾರ್ಯಕರ್ತೆಯೊಬ್ಬರು ಮಾಡುತ್ತಿದ್ದ ದೀರ್ಘ ಭಾಷಣವನ್ನು ನಿಲ್ಲಿಸಲು ಪ್ರಯತ್ನಿಸುವಾಗ ನಡೆದ ಘಟನೆ ಆಕಸ್ಮಿಕವಾದುದು, ಅದರಲ್ಲಿ ದುರುದ್ದೇಶವಿರಲಿಲ್ಲ. 15 ವರ್ಷಗಳಿಂದ ಆ ಕಾರ್ಯಕರ್ತೆಯನ್ನು ನಾನು ಬಲ್ಲೆ, ಅವರು ನನಗೆ ಸಹೋದರಿ ಸಮಾನ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಕೆಜೆ ಜಾರ್ಜ್ ರಾಮನಗರದಲ್ಲಿ ನಿನ್ನೆ ತಿಳಿಸಿದ್ದಾರೆ. ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದು ಎರಡೂ ಪಕ್ಷಗಳ ಶಾಸಕರು ಬಹಿರಂಗವಾಗಿ ಹೇಳಿಕೆ ನೀಡುವುದು ಸರಿಯಲ್ಲ, ಪಕ್ಷದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಮುಖಂಡರು ಬಗೆಹರಿಸುತ್ತಾರೆ ಎಂದು ತಿಳಿಸಿದರು. ಶಾಸಕರ ನಡುವಿನ ಹಲ್ಲೆ ಪ್ರಕರಣ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಶಾಸಕ ಗಣೇಶ್ ಅವರನ್ನು ರಕ್ಷಣೆ ಮಾಡುತ್ತಿಲ್ಲ, ಪೊಲೀಸ್ ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ, ಶಾಸಕ ಆನಂದ್ ಸಿಂಗ್ ಅವರು ಆರೋಗ್ಯ ಸ್ಥಿರವಾಗಿದೆ ಎಂದರು. ನೋಡಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ, ಅದು ಮುಖ್ಯಮಂತ್ರಿಯವರು ಹೇಳಿದಾರೆ, ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಾರೆ, ಅವರಿಗೆ ಸಂಬಂಧಪಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕಾನೂನು ಎಲ್ಲರಿಗೂ ಒಂದೇನೆ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ನಮ್ಮ ಪೊಲೀಸ್ ಆಫೀಸ್ ದಕ್ಷ ಆಫೀಸರ್ಗಳಿದ್ದಾರೆ, ಬಹುಶಃ ಯಾವುದೇ ಒಂದು ರಾಜ್ಯಕ್ಕಿಂತ ಕಡಿಮೆ ಇಲ್ಲ, ಅವರು ಕ್ರಮ ತಗೊಳ್ತಾರೆ. ಭಾರತದಲ್ಲಿ ಬಡತನ ಗಮನಾರ್ಹ ಪ್ರಮಾಣದಲ್ಲಿ ತಗ್ಗಿದ್ದು ಬಡತನ ರೇಖೆ ಶೇಕಡ 4ಕ್ಕೆ ಕುಸಿದಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ನಿಜವಾದ ಗರಿಬಿ ಹಟಾವೋ ಆಗಿದೆ. ಸಮೀಕ್ಷೆಯೊಂದರ ಪ್ರಕಾರ 2011ರಲ್ಲಿ ಪ್ರತಿನಿತ್ಯ 135 ರೂಪಾಯಿಗಿಂತಲೂ ಕಡಿಮೆ ಸಂಪಾದನೆ ಇದ್ದ 26 ಕೋಟಿ ಜನರಿದ್ದರು, ಇದೀಗ ಈ ಸಂಖ್ಯೆ 5 ಕೋಟಿಗೆ ಇಳಿದಿದೆ ಎಂದರು. ಭಾರತದಲ್ಲಿ ಬಡತನ ನಿರ್ಮೂಲನೆ ವೇಗಗತಿಯಲ್ಲಿದ್ದು ಬಡವರ ಜೀವನ ಮಟ್ಟ ಸುಧಾರಣೆಯಾಗಿದೆ ಎಂದು ಅಮೆರಿಕ ಚಿಂತಕರ ಚಾವಡಿಯು ಒಪ್ಪಿಕೊಂಡಿದೆ ಎಂದು ಹೇಳಿದರು. ಕೇಂದ್ರದಲ್ಲಿ ಎನ್ಡಿಎ ಆಡಳಿತಕ್ಕೆ ಬಂದ ನಂತರ ಕೈಗೊಂಡ ಫಸಲ್ ಭೀಮಾ, ಮುದ್ರಾ ಮುಂತಾದ ಯೋಜನೆಗಳೇ ಬಡತನ ನಿರ್ಮೂಲನೆಗೆ ಕಾರಣವಾಗಿದ್ದು ಎಲ್ಲರಿಗೂ ಉತ್ತಮ ಶಿಕ್ಷಣ ಉದ್ಯೋಗ ಸಿಗುವಂತಾಗಿದೆ. 2030ರೊಳಗೆ ಭಾರತದಲ್ಲಿ ಬಡತನ ಸಂಪೂರ್ಣ ನಿವಾರಣೆಯಾಗಲಿದೆ ಎಂದು ಪ್ರಕಾಶ್ ಜಾವಡೇಕರ್ ತಿಳಿಸಿದರು. ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರಿನಲ್ಲಿ ನಿನ್ನೆ 2017ನೇ ಸಾಲಿನ ವಿವಿಧ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸಿತ್ತು. ಹಿರಿಯ ಸಾಹಿತಿ ಡಾಕ್ಟರ್ ಕೆಎಸ್ ನಿಸಾರ್ ಅಹಮದ್ ಹಾಗೂ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಕೆ ಮರುಳು ಸಿದ್ದಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು. ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ, ಡಾಕ್ಟರ್ ಎಂಎಂ ಕಲ್ಬುರ್ಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ, ಡಾಕ್ಟರ್ ಅನುಪಮ ನಿರಂಜನ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ಹಾಗೂ ಬಹುಮಾನಗಳನ್ನು ಪ್ರದಾನ ಮಾಡಲಾಯಿತು. ಬಳಿಕ ಡಾಕ್ಟರ್ ಕೆಎಸ್ ನಿಸಾರ್ ಅಹಮದ್ ಮುದ್ರಣಕಾರರಿಗೆ ಹಾಗೂ ಮುಖಪುಟ ಚಿತ್ರಕಲೆಗಾರರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಬಹಳ ಸಂತೋಷ ಅನಿಸ್ತೀವಿ, ಅವ್ರನ್ನ ಸನ್ಮಾನ ಮಾಡೋದೇ ನನಗೆ ಒಂದು ದೊಡ್ಡ ಸನ್ಮಾನ ಅಂತ ಅನಿಸ್ತೀವಿ. ಜೊತೆಯಲ್ಲೇ ಅದನ್ನ ಪ್ರಕಟಿಸಿರೋ ಎಂಟಿ ಅದು ಸಾಮಾನ್ಯವಾಗಿ ಮಾಡೋದಲ್ಲ, ಪುಸ್ತಕ ನಮ್ಮ ರವಿಕುಮಾರ್ ತುಂಬ ದೊಡ್ಡ ಮಟ್ಟದ ಕೆಲಸ ಮಾಡಿದ್ದಾರೆ. 500 ಪುಸ್ತಕಗಳನ್ನು ಅವ್ರು ಮಾಡಿದ್ದಾರೆ. ಚಂದ್ರಿಕಾ ಅವರಿಬ್ಬರು ಸೇರಿ ಒಳ್ಳೆಯ ಒಂದು ಸದಭಿರುಚಿಯ ಪ್ರಕಟಣೆಯನ್ನು ಮಾಡ್ತಾರೆ, ಒಂದು ಕಟ್ಟಿದ್ದಾರೆ. ಒಳ್ಳೆ ಅವನು ಕೇಳಿ ಕೇಳಿ ಹಳ್ಳಿಗಳ ಈ ಅಹಮಾನ ಪತ್ರಿಕೆಗಳಲ್ಲಿ ಯಾವುದು ಈ ಮದುವೆ ಗಿದ್ದೆ ಅಂತ ಮಾಡ್ತಿದ್ದರು. ಶೆಡಲ್ ಅಂತಿತ್ತು ಆ ಕಾಲದಲ್ಲಿ. ಇವತ್ತು ಇವತ್ತು ನಮ್ಮ ಕೃಷ್ಣಮೂರ್ತಿ ನೋಡ್ಬಿಟ್ರೆ ಆ ಮನುಷ್ಯನ ಬೇರೆ ಬೇರೆ ಅಕಾಡೆಮಿಗಳು ಅಥವಾ ಡಾಕ್ಟರ್ ಕೆ ಮರುಳು ಸಿದ್ದಪ್ಪ ಸಾಹಿತ್ಯ ಅಕಾಡೆಮಿ ಸಾಹಿತಿಗಳಿಗೆ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅನುವಾದಕರಿಗೆ ಪ್ರಶಸ್ತಿ ನೀಡುತ್ತದೆ, ಆದರೆ ಕನ್ನಡ ಪುಸ್ತಕ ಪ್ರಾಧಿಕಾರ ಮುದ್ರಣಗಾರರಿಗೆ, ಮುಖಪುಟ ವಿನ್ಯಾಸಗಾರರಿಗೆ ಪ್ರಶಸ್ತಿ ನೀಡುತ್ತದೆ ಎಂದರು. ಸಂಬಂಧಪಟ್ಟವರಿಗೆ ಕುವೆಂಪು ಭಾಷಾ ಭಾರತಿ ಅನುವಾದ ಕ್ಷೇತ್ರದಲ್ಲಿ ಭಾಷಾ ಬಾಂಧವದಲ್ಲಿ ಮಾಡಿರೋರಿಗೆ ಕೊಟ್ಟರೆ ಪುಸ್ತಕ ಪ್ರಾಧಿಕಾರ ಇವೆಲ್ಲವನ್ನೂ ಒಳಗೊಳ್ಳುವಂತಹ ಪ್ರಶಸ್ತಿಗಳನ್ನ ಬಹುಮಾನಗಳನ್ನ ನೀಡಬೇಕಾದಂತಹ ಒಂದು ಹೊಣೆಗಾರಿಕೆ ಜವಾಬ್ದಾರಿ ಅವರು ಪಾಲಿಗಿದೆ. ಇಂದಿನ ಪತ್ರಿಕೆಗಳ ಇಣುಕು ನೋಟ. ರಾಜ್ಯದ 2 ಮಂಡಿಗಳಲ್ಲಿ ಎಲೆಕ್ಟ್ರಾನಿಕ್ ಮಾರುಕಟ್ಟೆ ಇನಾಮ್ ಸ್ಥಾಪನೆಗೆ ಸಜ್ಜಾಯಿತು ಕರ್ನಾಟಕ. ಕರ್ನಾಟಕ ಎನ್ಸಿಸಿಗೆ ಪ್ರಧಾನಿ ಬ್ಯಾನರ್, 15 ವರ್ಷಗಳ ಬಳಿಕ ಪ್ರತಿಷ್ಠಿತ ಪ್ರಶಸ್ತಿ, ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗಿ. ಬೆಂಗಳೂರು ಅಭಿವೃದ್ಧಿಗೆ 50,000 ಕೋಟಿ ಮೀಸಲು,
ಉಕ್ಕಿನ ಸೇತುವೆ ನಿರ್ಮಾಣ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ತನಿಖೆಗೆ ಸಿದ್ಧ, ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಈ ವರ್ಷದಿಂದ ಎಲ್ಲ ಜಿಲ್ಲೆಗಳಲ್ಲಿ ಸಿಇಟಿ ಕೇಂದ್ರ, ನೋಂದಣಿ ಶುಲ್ಕ ಕಡಿತ, ಕ್ರೀಡಾಕೋಟದಲ್ಲಿ ಬದಲಾವಣೆ ಇಲ್ಲ, ಕೆಇಎ ಕೇಂದ್ರ ಕಚೇರಿಯಲ್ಲಿ ನಡೆದ ಮಂಡಳಿ ಸಭೆಯಲ್ಲಿ ನಿರ್ಣಯ. ಸರಣಿ ಕೈವಶ ಮಾಡಿಕೊಂಡ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅತಿಥಿ ಉಪನ್ಯಾಸಕರ ವೇತನ ಹೆಚ್ಚಳ ಚರ್ಚೆ, ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಮ್ಮತಿ ಸೂಚಿಸಿದ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸಚಿವ ಜಿಟಿ ದೇವೇಗೌಡ ಹೇಳಿಕೆ. ಕೆಆರ್ಎಸ್ ಪ್ರಾಯೋಗಿಕ ಸ್ಫೋಟ, ಪರೀಕ್ಷೆ ರದ್ದು, ರೈತಪರ ಸಂಘಟನೆಗಳಿಂದ ಸೈಂಟಿಸ್ಟ್ ಗೋಬ್ಯಾಕ್ ಘೋಷಣೆ, ಸಂಧಾನ ವಿಫಲ, ವಿಜ್ಞಾನಿಗಳು ವಾಪಸ್. ಹೋರಾಟದ ಹಾದಿಯಲ್ಲಿ ದುರ್ಮರಣ, ಮದ್ಯ ನಿಷೇಧಕ್ಕೆ ಆಗ್ರಹಿಸಿ ಮಹಿಳೆಯರ ನಡಿಗೆ, ನಾಳೆ ವಿಧಾನಸೌಧ ಮುತ್ತಿಗೆಗೆ ತೀರ್ಮಾನ. ಬಿಜೆಪಿ ಜತೆ ಮೈತ್ರಿ ಸುಳಿವು ನೀಡಿದ ಶಿವಸೇನೆ, ಮಹಿಳಾ ತಂಡಕ್ಕೆ ಇತಿಹಾಸದ ತವಕ, ಇಂದು ಎರಡನೇ ಏಕದಿನ, 24 ವರ್ಷಗಳ ನಂತರ ಸರಣಿ ಜಯದ ಗುರಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಪರೀಕ್ಷಾ ಪೇ ಚರ್ಚೆ ಸಂವಾದ. ವಿತ್ತ ಸಚಿವ ಪಿಯೂಷ್ ಗೋಯಲ್ ಅವರಿಂದ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಸಾಧನೆ ಪರಾಮರ್ಶೆ, ಹಣಕಾಸು ಸೇವೆ ಬಲವರ್ಧನೆಗೆ ಕ್ರಮ. ಮಾದಕ ವಸ್ತುಗಳ ಕಳ್ಳಸಾಗಣೆ ಮಾರಾಟ ತಡೆಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ, ಎಂಬಿ ಪಾಟೀಲ್. ರೈತರ ಬೆಳೆ ಸಾಲಮನ್ನಾ ಯೋಜನೆ, 2.9 ಲಕ್ಷ ಖಾತೆಗಳಿಗೆ 1,440 ಕೋಟಿ ರೂಪಾಯಿ ಬಿಡುಗಡೆ. ಪರೀಕ್ಷಾ ಪೇ ಚರ್ಚೆ ಕಾರ್ಯಕ್ರಮ ಚಂದನ ವಾಹಿನಿಯಲ್ಲಿ ನೇರ ಪ್ರಸಾರವಾಗುವ ಹಿನ್ನೆಲೆಯಲ್ಲಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಬದಲಾಗಿ 10:15 ಗಂಟೆಗೆ ಬತ್ತರವಾಗಲಿದೆ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.